ಓಕೆ, ಮೊದಲನೇದಾಗಿ ಮೂರು ಜನಕ್ಕೂ ಸುದ್ದಿ ಮಾರ್ಗಕ್ಕೆ ಮಾತ್ರ ಸ್ವಾಗತ. ಮೂರು ಜನ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀವಿ ಸರ್. ಚೆನ್ನಾಗಿದೆ, ಸಿನಿಮಾ ರಿಲೀಸ್ ಆಗಿದೆ, ಒಂದು ಒಳ್ಳೆ ಸಕ್ಸಸ್ ಸಿಗ್ತಾ ಇದೆ, ಆ ಖುಷಿ ನಿಮ್ಗೆ ಉದಾಹರಣೆ ಕಾಣಿಸ್ತಾ ಇದೆ, ತುಂಬಾ ಖುಷಿಯಿದೆ. ಸೊ ಒಂದು ಚಿಕ್ಕ ಕಿರು ಪರಿಚಯ ನಮ್ಮ ವೀಕ್ಷಕರಿಗೋಸ್ಕರ. ಸರ್ ನಿಮ್ಗೆ ಖಂಡಿತ ಸರ್, ನನ್ನ ಹೆಸರು ಯತೀಶ್ ಅಂತ, ನಾನು ಮೂಲತಃ ಅರಸೀಕೆರೆಯವನು. ಈ ಸಿನಿಮಾದ ನಿರ್ದೇಶಕ ಮತ್ತು ನಿರ್ಮಾಪಕ, ಮತ್ತು ನಾನು ಒಂದು ಮುಖ್ಯ ಪಾತ್ರದಲ್ಲಿ ಮಾಡಿದ್ದೀನಿ. ಮೇಡಮ್ ಸರ್, ನನ್ನ ಹೆಸರು ಶ್ವೇತಾ ಅಂತ, ನಾನು ಕಾರವಾರ ಕರ್ನಾಟಕ ಉತ್ತರ ಕನ್ನಡದವರು. ಈ ಸಿನಿಮಾದಲ್ಲಿ ಸಿರಿ ಅನ್ನೋ ಪಾತ್ರ ಮಾಡಿದ್ದೀನಿ ಸರ್. ನನ್ನ ಹೆಸರು ವೈಭವ್ ಅಂತ ಸರ್, ಬಳ್ಳಾರಿ ಹತ್ರ ಸಿರಿಗೇರಿ ನಂದು. ಈ ಸಿನಿಮಾದಲ್ಲಿ ಒಂಟಿ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಇಡೀ ಕರ್ನಾಟಕ ಮಿಕ್ಸ್ ಆಗಿ ಸಿನಿಮಾ ಮಾಡಿದ್ದೀನಿ. ಇದ್ರ ಜೊತೆ ಉಡುಪಿಯವರು ಸೇರ್ಕೊಂಡಿದ್ದೀನಿ. ಕೋಸ್ಟಲ್ ಉಡುಪಿ, ಮಂಗಳೂರು, ಸುರತ್ಕಲ್ಲು, ಕುಂದಾಪುರ ಎಲ್ಲ ಮಿಕ್ಸ್ ಆಗಿ ಟೆಕ್ನಿಷಿಯನ್ಸ್ ಎಲ್ಲ ಸಂಗಮ ಆಗಿದೆ ಇಲ್ಲಿ. ಒಂಟಿ ಒಂಟಿ. ಸೊ ನೀವು ಒಂಟಿ, ನೀವು ಬಂಟಿ, ನೀವು ಸಿರಿ. ಸರ್, ನಿಮ್ಮ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ಸರ್? ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಂತಂದ್ರೆ, ಈ ಲಾಸ್ಟ್ ಬೆಂಚರ್ಗಳು ಇರ್ತಾರ ಸರ್, ಎಲ್ಲ ಈ ಲಾಸ್ಟ್ ಬೆಂಚ್ ನಿಂದ ಅವ್ರವ್ರು ಓದೋದ್ರಲ್ಲೂ ಇರ್ತಾರೆ, ಆಡೋದ್ರಲ್ಲೂ ಇರ್ತಾರೆ, ಈ ಕಡೆ ಹುಡುಗಿ ಅದು ಇದು ಎಲ್ಲರೆಲ್ಲ ಆ ಥರ ಬಂಟಿ ಕ್ಯಾರೆಕ್ಟ್ರು. ಎಲ್ಲ ಒಂದು ವಿಷಯದಲ್ಲಿ ಹಂಗಿದ್ದು ಸಹ ಹುಡುಗಿನ ತುಂಬ ಜಾಸ್ತಿ ಹಚ್ಕೊಂಡು, ಹುಡುಗಿ ಎಲ್ಲ ಪ್ರೀತಿನೇ ದೊಡ್ಡದು ಅಂತ ಹೋಗಿ ಜೀವನದಲ್ಲಿ ವಿಫಲ ಆಗುವಂಥ ಒಂದು ಕ್ಯಾರೆಕ್ಟ್ರು ಬಂಟಿ. ಮೇಡಮ್, ನಿಮ್ದು ಸಿರಿ ಕ್ಯಾರೆಕ್ಟರ್, ಬಟ್ ನಂಗೆ ಗೊತ್ತು ಹುಡುಗ ಕೈ ಕೊಡೋ ಕ್ಯಾರೆಕ್ಟರ್. ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿದೆ. ಎಲ್ಲ ಪಾತ್ರಕ್ಕಿಂತ ಹೇಳ್ಬೇಕು ಅಂತಂದ್ರೆ, ಈ ಸಾಂಗ್ ಇದೆಯಲ್ಲ ಸಮಯವೇ ಸಾಲದಂತ, ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಥ್ಯಾಂಕ್ಸ್ ಟು ಯತೀಶ್ ಸರ್, ತುಂಬಾ ಚೆನ್ನಾಗಿ ರೀಚ್ ಆಗಿದೆ ಎಲ್ಲರಿಗೂ. ಅದು ಆ ನೇಚರ್ಗೂ ಆ ಸಾಂಗು ಎಲ್ಲ ಹೇಳಿ ಮಾಡಿಸ್ತಂಗಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಸರ್, ನೀವು ಒಂಟಿ ಒಂಟಿಯಾಗಿ ಹೇಳ್ತೀರಾ? ಅದರಲ್ಲೇ ಇದೆ ಅಲ್ಲ ಸರ್, ಹೆಸರಲ್ಲೇ ಇದೆಯಲ್ವಾ, ಎಲ್ಲ ಫ್ರೆಂಡ್ಸ್ ಅಲ್ಲೂ ಒಂದೊಂದು ಒಂಟಿ ಆಗಿರೋ ಕ್ಯಾರೆಕ್ಟರ್ ಇರ್ತದೆ. ಪಾಪ ಅವನು ಎಲ್ಲರೂ ಲವ್ ಮಾಡ್ತಿರ್ತಾನೆ, ಬಟ್ ಅವನಿಗೆ ಯಾರು ಬೀಳ್ತಿರಲ್ಲ, ಆ ಥರದ ಕ್ಯಾರೆಕ್ಟರ್ ನಮ್ದು. ಸಿನಿಮಾ ರಿಲೀಸ್ ಆಗಲೇ ಒಂದು 4 ಡೇಸ್ ಆಗಿದೆ ಸಿನಿಮಾ. 4 ಡೇಸ್ ಆಗಿದೆ ಸರ್. ಸೊ ಒಳ್ಳೆ ಪ್ರತಿಕ್ರಿಯೆ ಬರ್ತಾ ಇದೆ. ಸೊ ನಿಮಗೆ ಬಂದದ ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಎರಡೂ ಸ್ವೀಕರಿಸಲೇಬೇಕು ಸಿನಿಮಾ. ಖಂಡಿತವಾಗಿ ನಿಜ. ಸೊ ನಿಮಗೆ ಬಂದದ ಪಾಸಿಟಿವ್ ಅದು, ನೆಗೆಟಿವ್ ಅದು, ಪರ್ಸನಲ್ ಆಗಿ ಬಂದಿರಂತ? ಪರ್ಸನಲ್ ಸರ್, ಪರ್ಸನಲ್ ಆಗಿ ಅಂದ್ರೆ ನಮ್ಮ ಹೊಸಬರು ತಂಡಕ್ಕೆ ಬರೋದು ಫಸ್ಟ್ ಬರೋದೇ ಪರ್ಸ್ನಲ್ಲೇ ಸರ್, ಫ್ಯಾಮಿಲಿ ಮತ್ತು ಫ್ರೆಂಡ್ಸ್. ನಮಗೆ ಆದಂಥ ಹೊಸಬರಿಗೆ ಅದು ನಮ್ಮದೇ ಆದಂಥ ಒಂದು ವರ್ಗ ಇರಲ್ಲ, ಆಡಿಯನ್ಸ್ ವರ್ಗ ಇರಲ್ಲ, ಏನೋ ಇದರಿಂದ ಆಗ್ಬೋದೇನೋ ಗೊತ್ತಿಲ್ಲ. ಮುಂದೆ ಪರ್ಸ್ನಲ್ ಆಗಿ ಬಂದಿರೋ ಬಂದ್ಬಿಟ್ಟು ಯೂಶುವಲ್ ಆಗಿಲ್ಲ, ಸ್ಟೋರಿ ಡಿಫ್ರೆಂಟ್ ಆಗಿದೆ, ಯುನೀಕ್ ಆಗಿದೆ. ಒಂದು ರಾಮ್ ಕಾಮ್ ಲವ್ ಸ್ಟೋರಿನ ಈ ಥರನೂ ಮಾಡ್ಬೋದು ಅಂತ ಅಂದರೆ ನಾನು ಹೇಳ್ತಿಲ್ಲ, ಅದು ನಾನು ಹೇಳ್ತಿಲ್ಲ, ನಾನು ಹೇಳಿದ್ರೆ ತಪ್ಪಾಗುತ್ತೆ, ಆದರೆ ನನ್ನ ಫ್ರೆಂಡ್ಸ್ ನೋಡಿರೋರು ಹೇಳ್ತಿರೋದು. ಕ್ಯಾರೆಕ್ಟ್ರ್ಗಳು ತುಂಬ ಅವ್ರ ಬಾಯಲ್ಲಿ ಬರ್ತಿದೆ ಸರ್, ಪುಳಿಯೋಗರೆ ಕ್ಯಾರೆಕ್ಟರ್ ಆಗ್ಬೋದು, ಟ್ರಾವೆಲ್ ಬಗ್ಗೆ ಕ್ಯಾರೆಕ್ಟರ್ ಆಗ್ಬೋದು, ಇನ್ನೊಂದು ಕ್ಯಾಮ್ರಾಮನ್ ಕಮಲೇಶ್ ಅಂತ ಕ್ಯಾರೆಕ್ಟರ್ ಇರ್ಬೋದು. ಆಮೇಲೆ ಈ ಕ್ಯಾರೆಕ್ಟರ್ಗಳು ಸ್ವಲ್ಪ ಕನೆಕ್ಟ್ ಆಗಿದೆ, ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಅಂತ. ಫಸ್ಟ್ ಹಾಫ್ ಸ್ವಲ್ಪ ಪಿಕಪ್ ಸ್ವಲ್ಪ ಸ್ಲೋ ಇದೆ, ಬಟ್ ಸೆಕೆಂಡ್ ಹಾಫ್ ಸಖತ್ತಾಗಿದೆ, ಕ್ರೇಜಿ ಆಗಿದೆ. ಫಸ್ಟ್ ಹಾಫಲ್ಲಿ ಏನಿತ್ತು ಅದನ್ನೆಲ್ಲ ಸೇರಿಸಿ ಸೆಕೆಂಡ್ ಹಾಫ್ ತೊಗೊಂಡೋಗುತ್ತೆ ಅಂತ ಬಂದಿರೋ ಪ್ರತಿಕ್ರಿಯೆ. ನಾನು ಹೇಳ್ತಿಲ್ಲ, ಬಂದಿರೋ ಪ್ರತಿಕ್ರಿಯೆ ನಮಗೆ ಬಂದಿರೋ ಪ್ರತಿಕ್ರಿಯೆ. ನಿಮಗೆ ನಿಮ್ಮ ಪಾತ್ರದ ಬಗ್ಗೆ, ಸಿನಿಮಾ ಬಗ್ಗೆ ನಿಮಗೆ ಪಾಸಿಟಿವ್ ಏನು ಬಂದಿದೆ ಅಂತ? ಪಾಸಿಟಿವ್ ಏನು ಬಂದಿದೆ ಅಂತಂದರೆ, ನಾನು ಸ್ಕ್ರೀನ್ ಮೇಲೆ ಬಂದ ತಕ್ಷಣ ಹೊಸಬರಾಗಿ ಸ್ಕ್ರೀನ್ ಮೇಲೆ ಬಂದಮೇಲೆ ನಾವು ವೀಕ್ಷಕರಿಗೆ ಹೆಂಗೆ ಇಷ್ಟ ಆಗ್ತೀವಿ ಅನ್ನೋದೇ ನಮಗೆ ಇರುತ್ತೆ, ಒಂದು ಯೋಚನೆ ಇರುತ್ತೆ. ನಾನು ಬಂದ ತಕ್ಷಣ ಕಿರ್ಚಿ ಸ್ಟಾರ್ಟ್ ಮಾಡ್ತು ಫುಲ್ ಸಿನಿಮಾ ಹಾಲ್. ನನಗೆ ಹುಡುಗಿರಂದ್ರೆಲ್ಲ ಕಿರ್ಚಿ, ಹುಡುಗರಿಗೆ ಯಾರು ಕಿರ್ಚಲ್ಲ. ಥ್ಯಾಂಕ್ ಯು ಸೋ ಮಚ್. ಅವ್ರು ಕಿರ್ಚೋದ್ ಕೇಳಿ ನಂಗೆ ತುಂಬ ಖುಷಿ ಆಯಿತು. ಅದೇ ಅಂತಾರಲ್ಲ ಪೈಸಾ ವಸೂಲ್ ಅಂತ, ಅದು ನನಗೆ ಅಬ್ಬಾ ನಾನು ಇಷ್ಟು ಕಷ್ಟಪಟ್ಟಾಗ ಆಯ್ತಪ್ಪ ಕಿರಿಸ್ತಾ ಇದ್ದಾರೆ ಅನ್ನೋದು ಒಂದು ತುಂಬ ಖುಷಿ ಕೊಡ್ತು. ನೆಗೆಟಿವ್ ಅನ್ನೋದು ಏನೂ ಇಲ್ಲ, ಲೈಕ್ ಕಾಮಿಡಿ ಇದರಿಂದ ಎಲ್ಲರಿಗೂ ರೀಚ್ ಆಗಿದೆ. ನನಗೆ ಪರ್ಸ್ನಲಾಗಿ ಇಷ್ಟ ಆಗಿರೋ ಕ್ಯಾರೆಕ್ಟರ್ಸೇ ಒಂದಾದ್ಮೇಲೆ ಒಂದು, ನನಗೆಲ್ಲೂ ಬೋರ್ ಹೊಡಿಸೇ ಇಲ್ಲ. ಸೊ ನನಗಂತೂ ಇನ್ನುವರೆಗೂ ನೆಗೆಟಿವ್ ಒಪಿನಿಯನ್ ಯಾವ ಕಡೆಯಿಂದನೂ ಬಂದಿಲ್ಲ. ನಿಜವಾಗ್ಲಿನ್ನೂ ಒಂಟಿ ಆಗಿದ್ದೀನಿ ಸರ್. ಅದೇ ಸರ್, ಅಂದ್ರೆ ಈ ಸಿನಿಮಾದಲ್ಲಿ ಪ್ರತಿಯೊಬ್ರು ಹೊಸಬರೇ ಮಾಡಿರೋದ್ರಿಂದ, ಬಟ್ ಎಲ್ಲರೂ ಹೇಳಿರೋದು ನೋಡಕ್ ಬಂದಿರೋರು, ಇಲ್ಲಿ ಯಾರು ಹೊಸಬ್ರು ಅಂತ ಅನ್ಸಲ್ಲ, ಪ್ರತಿಯೊಬ್ರು ಸೂಪರ್ ಆಗಿ ಆಕ್ಟಿಂಗ್ ಮಾಡಿದಾರಂತೆ, ಅದೊಂದು ಒಳ್ಳೆ ಪಾಯಿಂಟ್ ಹೇಳಿದ್ ಸರ್ ಪ್ರತಿಯೊಬ್ರು. ಆಮೇಲೆ ಒಂದೊಂದು ಟೈಮಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಕ್ಯಾರೆಕ್ಟರ್ ಕನೆಕ್ಟ್ ಆಗುತ್ತೆ, ಅಂದ್ರೆ ನನ್ನ ಕ್ಯಾರೆಕ್ಟರ್ ಒಬ್ಬರಿಗೆ ಒಬ್ರಿಗೆ ಕನೆಕ್ಟ್ ಆಗುತ್ತೆ, ಪುಳಿಯೋಗರೆ ಕ್ಯಾರೆಕ್ಟರ್ ಒಬ್ರಿಗೆ ಕನೆಕ್ಟ್ ಆಗುತ್ತೆ, ಬಂಟಿ ಕ್ಯಾರೆಕ್ಟರ್ ಒಬ್ರಿಗೆ ಕನೆಕ್ಟ್ ಆಗುತ್ತೆ. ಆ ಥರ ಒಬ್ಬೊಬ್ಬರಿಗೆ ಒಂದೊಂದು ಕ್ಯಾರೆಕ್ಟರ್ ಕನೆಕ್ಟ್ ಆಗೋ ರಿಯಾಲಿಟಿ ಕ್ಯಾರೆಕ್ಟರ್ಸ್ ಇದಾವೆ ಸರ್ ಸಿನಿಮಾದಲ್ಲಿ, ಅದು ತುಂಬ ಜನ ಹೇಳಿದ್ದು. ನನ್ನ ಕ್ಯಾರೆಕ್ಟರ್ ಹೌದು, ಹೌದು. ಸರ್, ಒಬ್ಬ ನಿರ್ದೇಶಕನಾಗಿ ನೀವು ಆಕ್ಟಿಂಗ್ ಕೂಡ ಮಾಡ್ತಾ ಸಿನಿಮಾ ಒಂದು ಕಡೆ ನೋಡ್ಕೊಬೋದು, ಪ್ರೊಡ್ಯೂಸ್ ಮಾಡೋದಿರ್ಬೋದು, ಮತ್ತೆ ಪ್ರೊಡಕ್ಷನ್ ನೋಡ್ಕೊಳೋದಿರ್ಬೋದು, ಎಲ್ಲ ಹೇಗೆ ಮೀನ್ಸ್ ಮ್ಯಾನೇಜ್ ಮಾಡೋದು ನೀವು ಅಂತ?
ಅದು ಮ್ಯಾನೇಜ್ ಹೇಗೆ ಮಾಡಿದೆ ಅನ್ನೋದಕ್ಕಿಂತ ಅದು ಅನಿವಾರ್ಯತೆ ಸರ್, ಅವಶ್ಯಕತೆ ಪ್ಲಸ್ ಅವಶ್ಯಕತೆ ಬಂದಾಗ ಅದು ಅನಿವಾರ್ಯತೆ ಆಗೇ ಆಗುತ್ತೆ. ಹೆಂಗೋ ಅಂದರೆ ಇಷ್ಟ ಇದರಿಂದ ಯಾವುದೂ ಕಷ್ಟ ಆಗಲಿಲ್ಲ, ಇಷ್ಟ ಕಷ್ಟ ಆಗಿದ್ದೆಲ್ಲ ಇಷ್ಟ ಆಗೋಕ್ಕೆ ಶುರುವಾಯಿತು. ಸೊ ಹಂಗಾಗಿ ಗೊತ್ತಿಲ್ಲ ಎಷ್ಟದ ಸಕ್ಸೀಡ್ ಆಗಿದ್ದೀನಿ ಅಂತ ಜನ ಇನ್ನೂ ನೋಡಿ ಹೇಳ್ಬೇಕು ನನಗೆ. ಏನೋ ಒಂದು ಒಂದು ಪ್ರಯತ್ನ ಅಂದರೆ ಹೊಸಬ್ರಿಗೆ ಅಂದರೆ ಯಾರೂ ನಂಬ್ಕೊಂಡು ಬರೋಲ್ಲ, ನಾನು ಬನ್ನಿ ನಾನು ಮಾಡ್ತೀನಿ, ನನಗೇನೇ ಹೇಳಿದ್ರು ಬಾಯಲ್ಲಿ ಹೇಳ್ಬೋದು, ನಾನು ಹಂಗಿದೆ ಹಿಂಗಿದೆ ಸ್ಟೋರಿ ಹಂಗೆ ಅದು ಇದು ಹೇಳ್ಬೋದು, ಬಟ್ ನಾನು ಏನಾದರೂ ಮಾಡಿ ತೋರಿಸ್ದಾಗಲೇ ಜನಕ್ಕೆ ಗೊತ್ತಾಗೋದು ಇದು ಓಕೆ ನನ್ನ ಕೆಪಾಸಿಟಿ ಏನು, ನನ್ನ ಪೊಟೆನ್ಷಿಯಲ್ ಏನು, ನಂದೇನು ಅಂತ. ಸೊ ಇದರಿಂದ ನನಗೊಂದು ವೇದಿಕೆ ಸಿಕ್ಕಿದೆ, ನಾನು ಮಾಡಿ ಅಟ್ಲೀಸ್ಟ್ ಹೊಸಬ್ರು ತಂಡ ಮೂವಿ ಮಾಡೋದೇ ದೊಡ್ಡ ವಿಷಯ, ಅದರಲ್ಲೂ ರಿಲೀಸ್ ಅಂಥದ್ರಿಗೂ ಬರೋದು ಇನ್ನೂ ದೊಡ್ಡ ಚಾಲೆಂಜು. ರಿಲೀಸ್ ಬಂದು ನಮ್ಮ ಮುಖಗಳು ನಾವು ದೊಡ್ಡ ಪರದ ಮೇಲೆ ನೋಡ್ಕೊಂಡಿದ್ವಿ, ಅದು ಅದರಲ್ಲಿ ಇನ್ನೂ ತುಂಬ ಎಕ್ಸೈಟಲ್ಲಿ ಇದ್ದೀವಿ. ಸೊ ಹಾಗಾಗಿ ನನಗೆ ಖುಷಿ ಇದೆ ಸರ್, ಖುಷಿ ಇತ್ತು. ಆಮೇಲೆ ಮತ್ತೆ ಅದಕ್ಕೆ ಏನು ಹೇಳ್ತಾರೆ ಒಂದು ತೃಪ್ತಿ ಇದೆ, ನನಗೆ ವೈಯಕ್ತಿಕವಾಗಿ ತುಂಬ ತೃಪ್ತಿ ಇದೆ. ಮೇಡಮ್, ನೀವು ಸಾಕಷ್ಟು ಸಿನಿಮಾ ಆಡಿಷನ್ಸ್ ಕೊಟ್ಟಿರ್ತೀರಾ, ಎಲ್ಲ ಎಲ್ಲ ಕಡೆ ರಿಜೆಕ್ಟ್ ಆಗಿರುತ್ತೆ, ಬಟ್ ಈ ಒಂದು ಸಿನಿಮಾ ಅಂತ ಕಾಲ್ ಬಂದಾಗ ಸೊ ನಿಮ್ಮ ರಿಯಾಕ್ಷನ್, ನೀವು ಸೆಲೆಕ್ಟ್ ಆಗಿದ್ದ ಹೀರೋ ನೀವು ಅಂತ ಅಂದಾಗ ಅದನ್ನು ರಿಯಲ್ ಆಗಿ ಮಾಡ್ಬೋದು ಸರ್, ನೀವು ಕನ್ಫರ್ಮ್ ಮಾಡಿಲ್ಲ ಫೋನ್ ಮಾಡಿ ಮೇಡಮ್ಗೆ. ಅವ್ರು ಸರ್ ಅವ್ರು ಫಸ್ಟ್ ಒಂದು ಕಾಲಿಗೆ ರಿಸೀವ್ ಮಾಡಲ್ಲ ಸರ್ ಅವರು, ಎರಡು ಮೂರು ಸಲ ಮಾಡೋದು ಅದು ಹುಡುಗಿರ ಹುಡುಗಿರು ಫಸ್ಟ್ ಕಾಲ್ ರಿಸೀವ್ ಮಾಡಿದ್ರೆ ಅವ್ರು ಹುಡುಗಿರೇ ಅಲ್ಲ ಅದು ಅದು ಅವ್ರದ್ದು ಜಾಸ್ತಿ ಫೋನ್ಸ್ ಬರೋದೇ ಅಂತ ಅವ್ರ ಅಮ್ಮ ಕೈಲಿ ಕುಡ್ಸಿದೀವಿ, ಸುಮ್ಮನೆ ಡಿಸ್ಟರ್ಬ್ ಆಗುತ್ತೆ. ಯಮ್ಮಂಗೆ ಮೊದಲನೇ ಮೂವಿ ಅಲ್ವಾ, ಇನ್ನೊಂದೆರಡು ಮೂರು ಮಾಡ್ತೀನಿ ಆಮೇಲೆ ಮಾಡ್ತಾರೆ. ಸೊ ಫೋನು ಮೇಡಮ್ ರಿಸೀವ್ ಮಾಡ್ತಾರೆ, ಈಗ ರಿಸೀವ್ ಮಾಡಿದ್ರೆ ಇದು ಹೇಳ್ತೀರಾ ಸೆಲೆಕ್ಟ್ ಆಗಿದ್ರೆ ಮೇಡಮ್ ಫೋನ್ ರಿಸೀವ್ ಮಾಡಿ ಮಾತಾಡಿ. ಈಗ ಹಲೋ ಹಲೋ ಹೇಳಿ ಮೇಡಮ್, ನಾನು ನಿರ್ದೇಶಕ ಫೋನ್ ಮಾಡ್ತಿರೋದು, ನೆನ್ನೆ ಬೆಳಗ್ಗೆಯಿಂದ ಫೋನ್ ಮಾಡ್ತೀನಿ, ಅಟ್ಲೀಸ್ಟ್ ಒಂದು ರೆಸ್ಪಾನ್ಸ್ ಮಾಡ್ಬೇಕಲ್ಲ ಮೇಡಮ್, ಅಟ್ಲೀಸ್ಟ್ ಒಂದು ಮೆಸೇಜ್ ಬಾರು ಮಾಡ್ಬೇಕಲ್ಲ ಬಿಝಿ ಇದ್ದೀನಿ ಅಂತ. ಎಲ್ಲೋ ನೀವಿನ್ನೂ ಕಾಣಿಸ್ಕೊಂಡಿಲ್ಲ ಇವಾಗಲೇ ಎಷ್ಟೊಂದು ಬಿಝಿ ಆಗಿದ್ರೆ ಅಂತ ಹೆಂಗೆ ಮೇಡಮ್ ನೀವು. ಸೇವ್ ಮಾಡ್ಕೊಳ್ಳಿ ಮುಂದೆ ಬೇಕಾಗುತ್ತೆ. ಅದೇ ಮೇಡಮ್, ಒಂದು ಹೀರೋಯಿನ್ ಹುಡುಕ್ತಿದ್ದೀವಿ, ಒಂದು ಹೊಸ ಕಥೆ ಇದೆ, ಹೊಸ ಪ್ರಯತ್ನ ಮಾಡ್ತಿದ್ದೀವಿ ಎಲ್ಲ ಹೊಸಬ್ರು ಸೇರಿಕೊಂಡು, ಮಾಡ್ಕೊಡ್ತೀರಾ? ಸ್ಟೋರಿ ಕೇಳಬೇಕು ಸರ್. ಹೌದಾ, ಸ್ಟೋರಿ ಕೇಳಬೇಕಾ? ಸರಿ ಮೇಡಮ್, ಸಿಗಿ, ಎಲ್ಲಿ ಸಿಗ್ತೀರಾ? ಸಿಕ್ಕಿಲ್ಲ, ನಿಜವಾಗ್ಲಿ ಸಿಕ್ಕಿಲ್ಲ ಸರ್, ಕತೆ ಹೇಳಿರೋದು ನಿಜವಾಗ್ಲಿ ಸಿಕ್ಕಿಲ್ಲ. ಪೇಮೆಂಟ್ ಮಾತ್ರ ಅದು ಪೇಮೆಂಟ್ ಮಾತ್ರ ಫೋನಲ್ಲೇ. ಅಂದ್ರೆ ಇವರು ನಾವು ಫಸ್ಟ್ ಕಾಲ್ ಮಾಡಿದಾಗ ನಾನು ನಂಬಿರ್ಲಿಲ್ಲ, ಯಾಕಂದ್ರೆ ಸಿನಿಮಾ ಇಂಡಸ್ಟ್ರಿನಾಗೆ ಹೆಣ್ಮಕ್ಳ ಮೇಲೆ ಸ್ವಲ್ಪ ಭಯ ಇರುತ್ತೆ, ಒಂದೇ ಸರಿ ನಂಬಕ್ಕಾಗಲ್ಲ ಹೋಗಕ್ಕಾಗ ಗೊತ್ತಿಲ್ಲ ಯಾರು ಅಂತ. ಯಾರೋ ಫ್ರೆಂಡ್ ಆಫ್ ಫ್ರೆಂಡ್ ನಂದು ಒಂದು ಯಾವುದೋ ಅವ್ರಿಗೆ ರೆಫರ್ ಮಾಡಿದ್ದ ಅನ್ಸುತ್ತೆ, ಅವ್ರು ಕಾಲ್ ಮಾಡಿದ್ದಾರೆ, ನಾನು ಆಯ್ತು ನೋಡೋಣ ಅಂದ್ಬಿಟ್ಟು ಮತ್ತೆ ಬಿಟ್ಟೆ, ಮತ್ತೆ ಕಾಲ್ ಮಾಡಿದ್ರು. ಸೀರಿಯಸ್ ಆಗಿ ತಗೊಂಡಿಲ್ಲ ನಾನು ನಿಜಾನ ನೋಡೋಣ ಅಂತ. ಆಮೇಲೆ ಅವರು ಸ್ಟೋರಿಗೆ ಹೇಳಿದ್ರು, ಆಮೇಲೆ ಮತ್ತೆ ನಾನು ಕ್ರಾಸ್ ಕ್ವೆಶನ್ಸ್ ಮಾಡಿದೆ, ಅದು ಇದು ಎಲ್ಲ ಕೇಳಿ ತಿಳಿದುಕೊಂಡು ಓಕೆ ಫೈನ್ ಹೋಗ್ಬೋದು, ದೂರ ಬೇರೆ ಹೋಗ್ಬೇಕು ಇಲ್ಲಿಂದ, ಸೊ ನಮ್ಮ ಅಮ್ಮನ ಜೊತೆಗೆ ಬರ್ತೀನಿ ಅಂತ. ನಾನು ಶೂಟ್ಗೆಲ್ಲ ಅಮ್ಮನ ಜೊತೆಗೆ ಹೋಗೋದು, ನಾನು ಒಬ್ಬಳೇ ಹೋಗಲ್ಲ. ಸೊ ಅವ್ರಿಗೆ ಅದೆಲ್ಲ ಕಂಡೀಷನ್ ಇರದೆ ಅವರೆಲ್ಲ ಓಕೆ ಅಂತ ಒಪ್ಕೊಂಡ್ರು. ಸೊ ಅವಾಗ ನಂಬಿಕೆ ಬಂತು, ಓಕೆ ಒಳ್ಳೆಯವರು ಅದು ಒಪ್ಕೊಳ್ಳಿಲ್ಲ ಅಂತ ಗೊತ್ತಿಲ್ಲ ಸರ್. ಹುಡುಗರು ಒಳ್ಳೆಯವರು ಇಲ್ಲ ಅಂದ್ರೆ ಕೆಟ್ಟವರು, ನಿಜ ನಿಜ ಹುಡುಗಿರ ಅಂತಲ್ಲ ಸರ್, ಹೆಂಗ್ ಹೆಣ್ಮಕ್ಳೆ ಹಂಗೆ. ಸರ್ ನನಗೆ ಶ್ರೀಕಾಂತ್ ಅಂತ ಕ್ಯಾಮ್ರಾಮನ್ ಅವರು, ಅವರು ನಾವು ಶಾರ್ಟ್ ಮೂವಿ ಮಾಡಿದ್ವಿ ಜೊತೆಗೆ, ಬಟ್ ಅಷ್ಟು ಪರಿಚಯ ಇರಲಿಲ್ಲ ನನಗೆ. ಅದು ಅದಾದ್ಮೇಲೆ ಸೀರಿಯಲ್ ಮಾಡ್ತಿದ್ದೆ ನಾನು, ಆವಾಗ ಅವರು ಕೇಳಿ ಪರಿಚಯ ಮಾಡಿಸಿದ್ರು. ಶ್ರೀಕಾಂತ್ ನನ್ನ ಫ್ರೆಂಡು ಸರ್, ಇವ್ರ ಫ್ರೆಂಡ್ ಅವ್ನು ಡಿ ಒ ಪಿ, ಇನ್ನೊಂದು ಯಾವುದೋ ಮೂವಿಗೆ ದೊಡ್ಡ ಮೂವಿ ಮಾಡ್ತಿದ್ದಾರೆ, ಅವ್ನು ನನ್ನ ಫ್ರೆಂಡು. ಸೊ ಹಿಂಗೆ ಕೇಳಿದಾಗ ಅವನು ಅವ್ನ ಕಡೆಯಿಂದ ರೆಫರ್ ಮಾಡಿ ಕಳಿಸಿದ್ರು. ಓಕೆ, ಈಗ ಒಂಟಿ ಬಂಟಿ ಸಿರಿ ಮೂರು ಜನ ಇದ್ದೀರಾ, ಸಿನಿಮಾ ಬೇರೆ ಫುಲ್ ಕಾಮಿಡಿ ಅಂತ ಹೇಳ್ತಾ ಇದ್ದಾರೆ, ನಮ್ಮೊಂದೊಳ್ಳೆ ಕಾಮಿಡಿ ಸ್ಕಿಟ್ ಇಲ್ಲ, ನಿಮ್ಮ ಸಿನಿಮಾದಲ್ಲಿ ಇದೆ ಡೈಲಾಗ್ ಕಾನ್ವರ್ಸೇಷನ್ ಮೂರು ಜನ ಒಟ್ಟಿಗೆ ಇರೋದು ಯಾವ್ದು ಇಲ್ಲ ಸರ್, ಒಂದು ನಾನು ಅವರು ಇರ್ತೀವಿ ಮತ್ತೆ ನಾನು ಇರ್ತೀವಿ. ಅದು ಲಾಸ್ಟ್ ಡೈಲಾಗ್ ಯಾವ್ದು ನನಗೆ ಸಿಗ್ಲಿಲ್ಲ, ನಿಮ್ದು ಅದಕ್ಕಿಂತ ಹಿಂದಿನ ಡೈಲಾಗ್ ಏನಿದೆ ಅದು ಹೇಳಿ. ಹಿಂದಿನ ಡೈಲಾಗು
ಅದೇ ಹೇಳ್ತೀನಲ್ಲ, ನೀನ್ ಮಾಡಿದ ಕೆಲ್ಸಕ್ಕೆ ನನಗೂ ಸಿಗ್ಲಿಲ್ಲ, ನಿನ್ಗೂ ಸಿಗ್ಲಿಲ್ಲ, ಇಬ್ಬರಿಗೂ ಕೈ ಕೊಟ್ಟು. ನಿನಗೆ ಸಿಗ್ಲಿಲ್ಲ ನಾವು ದುಃಖಕ್ಕಿಂತ ನನಗೆ ಸಿಗ್ಲಿಲ್ಲ ನಾವು ಖುಷಿನೇ ಜಾಸ್ತಿ ಆಯ್ತು. ಫ್ರೆಂಡ್ಸ್ ಎಲ್ಲ ಇವರೇ ಸರ್, ನಮಗೆ ಸಿಗ್ಲಿಲ್ಲ ಅನ್ಪಗಲ್ಲ, ಅವ್ರಿಗೆ ಸಿಗ್ಲಿಲ್ಲ ಅನ್ಪಗಲ್ಲ, ನಮಗೂ ಸಿಗ್ಬಾರ್ದು ಅಂತ. ಅಲ್ಲಿ ಫುಲ್ ಸೀರಿಯಸ್ ಆಗಿ ನಡೀತಿರುತ್ತೆ ಸೀನ್ ಅದು. ಹುಡುಗಿ ತಪ್ಪೋಗ್ಬಿಟ್ಲು ಅಂತ. ಖುಷಿನೇ ಜಾಸ್ತಿ ಆಗ್ತಿದೆ ಅಂತ ನಾನು ಹೇಳ್ತೀನಿ. ಅದು ಲಾಸ್ಟ್ ಇದೆಯಲ್ಲ ಡೈಲಾಗ್, ಅದು ಹೇಳ್ಬಿಡಿ. ಮನೆಗೆ ಹೋಗ್ತಾಳ, ಮನೆಗೆ ಹೋಗ್ತಾಳಲ್ಲ. ಅದು ತುಂಬಾ ಫನ್ನಿ ಆಗಿರೋದು ಏನಂತಂದ್ರೆ, ಬೈಕ್ ಅಲ್ಲಿ ಅವ್ರನ್ನ ಕೂರ್ಸ್ಕೊಂಡು ಹೋಗ್ತಿವಲ್ಲ ನಾವು, ಡ್ರೈವರ್ ಆಗಿ ಎಲ್ಲರೂ ಕಾರ್ ಡ್ರೈವರ್ ಇಟ್ಕೊಂಡು ನಾವು ಬೈಕಿಗೆ ಡ್ರೈವರ್ ಇಟ್ಕೊಂಡು ಸೊ ಹೋಗ್ತೀವಿ, ಬಿಡ್ತಾರೆ ನನಗೆ. ಬಿಡ್ಬೇಕಾದ್ರೆ ನನಗೆ ಅವ್ರಿಗೆ ಪರಿಚಯನೇ ಇಲ್ಲ, ಬಟ್ ಅಷ್ಟು ಸುತ್ತಿದೀವಲ್ಲ, ಸಾಂಗ್ ಫುಲ್ ಸುತ್ತೋದೇ ಇರುತ್ತೆ. ಹೋಗ್ಬೇಕಾದ್ರೆ ನಾನು ತಾಯಿ ಅಂತೀನಿ, ಅವರು ಹಿಂಗೆ ನೋಡ್ಕೊಂಡು ಹೋಗ್ತಾರೆ. ಅವಾಗ ಜನ ನಕ್ಕಿದ್ದಂತಂದ್ರೆ ಕ್ಲೀನ್ ಇಗ್ನೋರ್ ನನಗೆ, ನನ್ನ ಬಾಯ್ ಅಂದ್ರೆ ಅವರು ಹಿಂಗೆ ನೋಡ್ಕೊಂಡು ಯಾವಳಪ್ಪ ರೊಮ್ಯಾಂಟಿಕ್ ಡೈಲಾಗ್ ಹಂಗೆ ಮೇಡ ಫಿದಾ ಕೊಡ್ಬೇಕು ಮತ್ತೆ ಇವ್ರ ಆತರ. ಒಂದು ಅಂದರೆ ಬರ್ಕೊಂಡಿದ್ದೆ ಬಟ್ ಮೂವಿಲಿ ತರೋಕ್ಕಾಗಲಿಲ್ಲ. ಅದು ಇವಾಗ ಹೇಳ್ತೀನಿ ಸರ್. ಅಂದರೆ ಏನಂದರೆ ಅದರಲ್ಲಿ ಫೋರ್ಹೆಡ್ ಕಿಸ್ ಮಾಡಿ ಒಂದು ಅವಳಿಗೆ ಡೈಲಾಗ್ ಇರುತ್ತೆ. ಅಂದರೆ ಬ್ರಹ್ಮ ನಿನ್ನ ಹಣೆ ಬರ ಹೆಂಗಾರು ಬರೆದಿರಲಿ, ಎಷ್ಟು ಕೆಟ್ಟದಾಗ ಬರೆದಿರೋ ಹಣೆಗೆ ಮುತ್ತು ಕೊಟ್ಬಿಟ್ಟು ಆ ಬ್ರಹ್ಮ ಎಷ್ಟೇ ನಿನ್ನ ಹಣೆ ಬರ ಕೆಟ್ಟದಾಗ ಬಂದರೂ ನಾನು ನಿನ್ನ ತುಂಬ ಚೆನ್ನಾಗಿ ನೋಡ್ಕೊತೀನಿ ಅನ್ನೋ ಒಂದು ಡೈಲಾಗ್ ಇತ್ತು. ಅದು ತೆಗ್ದಿರಲಿಲ್ಲ ನಾನು, ಇಲ್ಲಿ ಹೇಳ್ತಿದ್ದೀನಿ. ಸಿನಿಮಾದಲ್ಲಿ ನಮ್ಮಿದ್ರ ಮಧ್ಯೆ ಯಾವ್ದು ಕನ್ವರ್ಸ್ ಅಷ್ಟೇ. ಅವ್ಳು ಹೇಳಿ ಲಾಸ್ಟ್ ಇದೆಯಲ್ಲ ಮತ್ತೆ ಸಿಗಕ್ಕಾಗಲ್ಲ, ನಿಮ್ಮ ಅಪ್ಪ ಬಂದ್ರು ಅಂತ ಮರಿಬೇಡ, ಅಪ್ಪ ಇದ್ದಾಗ ಡೈಲಿ ಒಂದ್ಸಲ ಕಾಲ್ ಮಾಡು, ನೈಟ್ ಅಂತೂ ಮಿಸ್ ಮಾಡ್ಬೇಡ. ನೋಟ್ ಮಾಡು, ತುಂಬಾ ಜನ ಮಾಡಿರ್ತಾರೆ. ಸರ್, ನಮ್ಮ ಸಿನಿಮಾ ಯಾಕೆ ನೋಡ್ಬೇಕು ಅಂತಂದ್ರೆ, ಕಾಮಿಡಿ ನಾವು ಅಂದರೆ ನಾವು ಮಾಡಬೇಕಲ್ಲೇ ಮುಂಚೆನೆ ನಮ್ಮದು ಟಾರ್ಗೆಟೆಡ್ ಆಡಿಯನ್ಸ್ ಬಂದರೆ ಕಾಲೇಜ್ ಸ್ಟೂಡೆಂಟ್ಸ್ಗೆ ಓದ್ ಅಂದರೆ ಕಾಲೇಜಲ್ಲಿ ಇದ್ದಾಗ ಓದಬೇಕಾ, ಎಷ್ಟು ಓದಬೇಕು, ಓದ್ಬೇಕಾದ್ರೆ ಏನು ಮಾಡಬೇಕು, ಕಾಲೇಜ್ ಮುಗಿದ್ಮೇಲೆ ಏನು ಮಾಡಬೇಕು, ಒಂದು ಮೆಸೇಜ್ ಇಟ್ಟಿದ್ದು ಅದನ್ನು ಫನ್ನಿ ಮತ್ತು ಕಾಮಿಡಿ ಲವ್ ಸ್ಟೋರಿ ಹೇಳ್ಕೊಂಡು ಹೋಗಿ ಒಂದು ಮೆಸೇಜ್ ಕೊಟ್ಟಿದ್ದೀವಿ. ಈ ಜೀವನಕ್ಕೆ ಯಾವ್ದು ಮುಖ್ಯ, ಹಣ ಅಂದರೆ ಜೀವನದಲ್ಲಿ ಚೆನ್ನಾಗಿ ಓದ್ಕೊಂಡು ಕೆಲಸ ತೊಗೊಳೋದು ಮುಖ್ಯನಾ, ಇಲ್ಲ ಲವ್ ಗಿವ್ ಅಂತ ಹುಡುಗಿರಿಂದ ಹೋಗಿ ಹಾಳಾಗೋದು ಮುಖ್ಯನಾ, ಹಾಳಾದರೆ ಏನಾಗುತ್ತೆ, ಜೀವನ ಹೆಂಗಿರುತ್ತೆ ಅನ್ನೋ ಪರಿಸ್ಥಿತಿನ ಒಂದು ಮೆಸೇಜ್ ಕೊಡೋಕ್ಕೆ ಅಂದರೆ ಕಾಮಿಡಿ ಮುಖಾಂತರ ಹೇಳ್ಕೊಂಡು ಹೋಗಿದ್ವಿ. ನೋಡಿದ್ರೆ ಖಂಡಿತವಾಗ್ಲೂ ನಿಮಗೆ ಕೊನೆಗೆ ಒಂದೇನೋ ಒಂದು ಅನ್ನಿಸ್ಬೋದು, ಓಕೆ ಈ ಕ್ಯಾರೆಕ್ಟರ್ ನನಗೂ ಹಿಂಗೆ ಆಗ್ತಿದೆ, ನಾನು ಈ ಥರ ಮಾಡಬಾರ್ದು ಅಂತ ಅದು ನಾವು ಮಾಡ್ದಂಗೆ ಇರೋಕೆ ಆಗೋದೇ ಇಲ್ಲ ಸರ್, ಮಾಡಕ್ಕೆ ಆಗಲ್ಲ ಅಂತ ಹೇಳಕ್ಕೆ ನಾವು ಜಸ್ಟ್ ಏನೋ ಒಂದು ಒಂದು ಕೊನೆಯಲ್ಲಿ ಏನೋ ಒಂದು ಮೆಸೇಜ್ ಅಂತ ಒಂದು ಇಟ್ಟಿದ್ದೀವಿ. ಬಟ್ ಕಾಮಿಡಿ ಇಲ್ಲ ಸರ್, ಬಟ್ ಯಾರು ಸ್ಕಿಪ್ ಮಾಡ್ಕೊಂಬಿಡಿ, ಅನುಭವಿಸಿ ಕೊನೆಗಾದ್ರೂ ಅದಾದ್ಮೇಲೆ ಒಂದು ಫಸ್ಟ್ ಒಂದು ಹಳ್ಳ ಬಿಡ್ತಾರೆ, ಅದಾದ್ಮೇಲೆ ಸೀರಿಯಸ್ ಆಗಿ ಜೀವನಕ್ಕೆ ಒಂದು ದಾರಿ ನೋಡ್ಕೊಳ್ಳಿ. ಅವಾಗ ಅದ್ರೊಂದು ಡೈಲಾಗ್ ಇದೆ ಸರ್, ಅದೊಂದು ಡೈಲಾಗ್ ಹೇಳ್ತೀನಿ ಅಂದೆ, ಜೀವನದಲ್ಲಿ ಉದ್ದಾರ ಆಗಿದ್ರೆ ನಾವು ಹುಡುಗಿರಿಂದ ಹೋಗೋದಕ್ಕಿಂತ ಹುಡುಗಿಯವ್ರ ಅಪ್ಪನೇ ನಮ್ಮಿಂದ ಬರ್ತಾನೆ ಅನ್ನೋ ಥರ. ಸೂಪರ್, ಇದು ಸಕ್ಕದಾಗಿ ಮೇಡಮ್ ನೀವೇ ಹೇಳ್ತೀರಾ. ಕಾಲೇಜಲ್ಲೆಲ್ಲ ಶೂಟ್ ಮಾಡ್ರಿ, ಮತ್ತೆ ಕಾಲೇಜ್ ಅನುಭವ ಹೇಗಿತ್ತು ನಿಮಗೆ? ಆಕ್ಚುಲಿ ಕಾಲೇಜಲ್ಲಿ ಏನು ಶೂಟೇ ಆಗಿಲ್ಲ ಸಿನಿಮಾ, ಯಾಕಂದ್ರೆ ಎಲ್ಲಾ ಕಡೆನು ಕಾಲೇಜ್ ಒಳಗಡೆ ಶೂಟ್ ಮಾಡ್ತಾರಲ್ವಾ ಲವ್ ಸ್ಟೋರಿ. ಡೈರೆಕ್ಟರ್ ಮೈಂಡ್ ಏನ್ ಕ್ರಿಯೇಟಿವ್ ಅಂತಂದ್ರೆ ಆಚೆ ಕಡೆ ಲವ್ ತುಂಬಾ ರಿಲೇಟ್ ಲೈಕ್ ರಿಲೇಟ್ ಆಗುತ್ತೆ ತುಂಬಾ ಜನರಿಗೆ ಆತರ ಸ್ಟೋರೀಸ್ ಗಳು. ಸೊ ಆತರ ತುಂಬಾ ಚೆನ್ನಾಗಿದೆ. ಅಂದ್ರೆ ಇವ್ರ ವಿಷನ್ ಬ್ಯಾಕ್ ಬೆಂಚರ್ಸ್ ವಿಷನ್ ಮಾತ್ರ ಕಾಲೇಜ್ಗೆ ಹೋಗೋದಿಲ್ಲ ಎಲ್ಲ ಆಚಕಲಿಂದ ಆಚೆ. ಸರ್ ನಿಮಗೆ ಏನನ್ಸುತ್ತೆ? ಅದೇ ಸರ್, ಅವರು ಡೈರೆಕ್ಟ್ ಹೇಳಿದಲ್ಲ ಅದೇ ಥರನೇ. ಅಂದರೆ ಕಾಲೇಜಲ್ಲಿ ಇದ್ದಾಗ ಲವ್ ಮಾಡಿದ್ರೆ ಏನಾಗುತ್ತೆ, ಕಾಲೇಜ್ ಮುಗಿದ್ಮೇಲೆ ಒಂದೇನೋ ಕೆಲಸ ತಗೊಂಡು ಯಾವ ಥರ ಹೇಳೋದಂದ್ರೆ, ಅಂದರೆ ಕಾಲೇಜಲ್ಲಿ ಇದ್ದು ಲವ್ ಮಾಡಿದ್ರೆ ಹುಡುಗಿ ಸಿಗ್ತಾಳೋ ಇಲ್ಲೋ ಏನು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಅಟ್ಲೀಸ್ಟ್ ನಾವು ಚೆನ್ನಾಗಿ ಓದಿ ಏನ ಕೆಲಸ ತಗೊಂಡ್ರೆ ಅಟ್ಲೀಸ್ಟ್ ನಾವು ನೋಡಿರೋ ಹುಡುಗಿನಾದರೂ ಮದುವೆ ಮಾಡ್ಕೊಳ್ಬೋದು ಅನ್ನೋ ಥರದ್ದು ಒಂದು ಸ್ಟೋರಿ. ನನಗಿನ್ನೂ ಏಜ್ ಕಡಿಮೆ ಇದೆ ಸರ್.
ಜಸ್ಟ್ 10th ಪಾಸ್ ಇವಾಗ ಇನ್ನು 24 ಮಾಡ್ತಾರೆ ಸರ್ ಸುಳ್ಳು ಹೇಳ್ತಿದ್ದಾರೆ ಅವರು ಅಲ್ಲ ಸರ್ ನಿಮ್ಮ ಲೈಫ್ ಅಲ್ಲಿ ಯಾವ ತರ ಬ್ರೇಕ್ ಅಪ್ ಇದರ ಆಗಿದ್ಯಾ ಇಲ್ಲ ಸರ್ ಆಗಿಲ್ಲ ಸರ್ ಇಲ್ಲ ಆತರ ಏನಾಗಿಲ್ಲ ಅಂದ್ರೆ ಸರ್ ಈಗ ನಾನು ರೈತರ ಕುಟುಂಬದಿಂದ ಬಂದಿರೋದು ನಮ್ಮ ಮನೇಲಿ ಮೊದಲಿಂದನು ಚಿಕ್ಕ ವಯಸ್ಸಿಂದನು ಹೊಲಕ್ಕೆ ಕರ್ಕೊಂಡು ಹೋಗ್ಬಿಡ್ತಿದ್ರು ಬಿಟ್ಟರೆ ಮನೆ ಬಿಟ್ಟರೆ ಕಾಲೇಜು ಸ್ಕೂಲ್ ಇಷ್ಟೇ ಜಾಸ್ತಿ ಹೊರಗಡೆ ಆಚೆಯಲ್ಲಿ ಬಿಟ್ಟಿಲ್ಲ ಅಂದ್ರೆ ಹಾಳಾಗ್ತಾನಂತಾನೆ ಬಿಟ್ಟಿಲ್ಲ ಜಾಸ್ತಿ ಫುಲ್ ಸ್ಟ್ರಿಕ್ಟಾಗಿ ಬೆಳೆಸಿದ್ದಾರೆ ಸರ್ ಹಂಗಾಗಿ ಆಮೇಲೆ ನಮ್ಗೆ ಇನ್ನೊಂದು ಚಿಕ್ಕ ವಯಸ್ಸಲ್ಲಿಂದ ಏನು ಹುಡುಗಿರನ್ನ ಮಾತಾಡ್ಸೋಕ್ಕೂ ಭಯ ಇನ್ನೆಲ್ಲ ಮಾಡೋದು ಬೆರಳು ಸಾಕಾಗಲ್ಲ ಕಾಲ್ ಬೆರಳೆಲ್ಲ ಆಸೆ ರಿಜೆಕ್ಟ್ ಮಾಡೋದಂತಲ್ಲ ಕೆಲವರಿಗೆ ಇಷ್ಟ ಇರುತ್ತೆ ಒಪ್ಕೊಂತಾರೆ ನನಗೆ ಅಂದ್ರೆ ತುಂಬಾ ಕನಸುಗಳಿವೆ ಒಂಟಿಕಲ್ ಪ್ರಪೋಸ್ ಮಾಡ್ಸಿ ಸರ್ ಅವ್ರು ಮುಗಿಲ್ ಮಾಡಿದ್ರೆ ಒಂಟಿಕಲ್ ಪ್ರಪೋಸ್ ಮಾಡ್ಸಿ ಸರ್ ಪ್ರಪೋಸ್ ಮಾಡ್ತಾರೆ ಸರ್ ಲೈಫ್ ಅಲ್ಲಿ ತುಂಬಾ ಸೀರಿಯಸ್ ಆಗಿ ನನ್ಗೆ ನನ್ ತುಂಬಾ ಇದೆ ರೆಸ್ಪಾನ್ಸಿಬಿಲಿಟೀಸ್ ಲೈಫ್ ನನ್ನ ಪರ್ಸನಲ್ ಲೈಫ್ ಅಲ್ಲಿ ಅದಕ್ಕೋಸ್ಕರ ಮತ್ತೆ ಏನೇನಿಲ್ಲ ಅದೇ ಕಾರಣ ಎಲ್ರಿಗೂ ಆಗಿರುತ್ತೆ ಸರ್ ಅದರಿಂದ ಯಾರು ತಪ್ಪಿಸ್ಕೊಳಕ್ ಆಗಲ್ಲ ಆಗಿರುತ್ತೆ ಹೌದಾ ಇಲ್ಲ ಅಷ್ಟೊಂದೇನು ಆಗಿಲ್ಲ ಮಾಮೂಲಿ ಎಲ್ರಿಗೂ ಆಗೋ ಇಲ್ಲ ಇಲ್ಲ ಅಷ್ಟೊಂದು ಸರ್ ಈಗ ಮೇಡಮ್ ಇದಾರೆ ಮೇಡಮ್ ನೋಡೋಕ್ ಚೆನ್ನಾಗಿದ್ದಾರೆ ಅದಕ್ಕೆ ನಾವು ಪ್ರಪೋಸ್ ಮಾಡಿ ನೀನ್ ತಾಳಿ ಕಟ್ಟು ನಾನ್ ಕರ್ಕೊಂಡು ಹೋಗ್ಬಿಡ್ತೀನಿ ಸರ್ ಅಂದ್ರೆ ಅಲ್ಲ ಸರ್ ಅಂದ್ರೆ ನನಗೆ ಏನೋ ಐ ಲವ್ ಯು ಅಂತ ಹೇಳಿ ಪ್ರಪೋಸ್ ಮಾಡೋದಕ್ಕಿನ್ನ ನಮಗೆ ಯಾವ ತರ ಅನ್ಸ ಮದುವೆ ಮಾಡ್ಕೊಳ್ತೀರಾ ನನ್ನ ಈ ತರ ಕೇಳಿ ಅವ್ರ ಅಮ್ಮ ಅಲ್ಲಿ ಬಂದಿದ್ರೆ ಹೇಳಿದ್ರೆ ಹೀರೋಯಿನ್ ತಾಯಿ ಇದಾರೆ ಮಾತ್ರ ಹೇಳಿ ನಾಚ್ಕೊಂಡು ಹೇಳಿ ಭಯ ಆಗುತ್ತೆ ಸರ್ ಆಕ್ಟ್ ಮಾಡ್ತಿದ್ದೀನಿ ನಾನಂದ್ರೆ ಇಷ್ಟನೇ ನಿಮ್ಗೆ ನನ್ನ ಮದುವೆ ಮಾಡ್ಕೊಳ್ತೀರಾ ಇಲ್ಲ ಅದು ಹುಷಾರ ಹೆಣ್ಣು ಫೀಲ್ ಆಗಿ ಹೇಳಿ ನೀವಂದ್ರೆ ನನಗೆ ತುಂಬ ಇಷ್ಟ ನಾನಂದ್ರೆ ನಿಮ್ಗೆ ಇಷ್ಟನ ನನ್ನ ಮದುವೆ ಮಾಡ್ಕೊಳ್ತೀರಾ ದುಡ್ಡು ಎಷ್ಟಿದೆ ನನ್ನ ಕ್ಯಾರೆಕ್ಟರ್ ಇಷ್ಟಪಡ್ರಿ ಎಷ್ಟು ಚೆನ್ನಾಗಿ ನೋಡ್ಕೊತೀರಾ ನನ್ನಿಂದ ಎಷ್ಟು ಚೆನ್ನಾಗಿ ಆಗುತ್ತೆ ಅಷ್ಟು ಚೆನ್ನಾಗಿ ನೋಡ್ಕೊತೀನಿ ದುಡ್ಡು ಅದೆಲ್ಲ ಹೇಳ್ತಿಲ್ಲ ಅದೇ ನನ್ನಿಂದ ಎಷ್ಟು ಚೆನ್ನಾಗಾಗುತ್ತೆ ದುಡ್ಡಿನ ವಿಚಾರ ಅಲ್ಲ ಕ್ಯಾರೆಕ್ಟರ್ ವೈಸ್ ಯಾವತ್ತೂ ಮೋಸ ಮಾಡಲ್ಲ ನೀವು ಮಾಡಿದ್ರೆ ಸಾಕು ಇನ್ನೊಂದು ಹುಡುಗಿ ಬಂತಂತ ಅವಳಿಂದ ಹೋಗಲ್ವಾ ಹಂಗೆಲ್ಲ ಮಾಡಲ್ಲ ನಾವು ಖಂಡಿತ ಸರ್ ನಾವು ಹೊಸಬ್ರು ನಾವು ಯಾರನ್ನು ದೂರಕ್ಕಾಗಲ್ಲ ಈಗ ಏನೋ ಹೊಸಬ್ರಾಗಿರೋದ್ರಿಂದ ಹೊಸ ಪ್ರಯತ್ನ ಮಾಡಿದ್ವಿ ನಿಜವಾದ ಅದ್ಭುತವಾದ ಪ್ರತಿಕ್ರಿಯೆ ಇದೆ ಸ್ವಲ್ಪ ಸ್ಲೋ ಆಗಿ ಪಿಕಪ್ ಆಗ್ತಿದೆ ಖಂಡಿತವಾಗ್ಲೂ ನೋಡೇ ನೋಡ್ತಾರೆ ಅನ್ಸುತ್ತೆ ಅಟ್ ಲೀಸ್ಟ್ ಥಿಯೇಟರ್ ನೋಡಲಾರ ಮುಂದೆ ಓಟಿಟಿಲಾರ ಖಂಡಿತವಾಗ್ಲೂ ನೋಡ್ತಾರೆ ಯೂಟ್ಯೂಬ್ ಎಲ್ಲರೂ ಒಂದು ಕಡೆ ನೋಡಿ ಅವ್ರು ನನಗೆ ಚೆನ್ನಾಗಿದೆ ಅಂತ ಅಂದರೆ ಅಷ್ಟೇ ಸರ್ ನಮ್ಮ ಟೀಮ್ ಆಗಲಿ ನಮ್ಮ ತಂಡಕ್ಕಾಗಲಿ ಬೇಕಾಗಿರೋದು ಅಷ್ಟೇ ನಮಗೆ ಅದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ದೃಢವಾದ ನಂಬಿಕೆ ಇದೆ ನೋಡೋಣ ಸರ್ ಅಷ್ಟೇ ನಿಮ್ಗೆ ಆದಷ್ಟು ನಾನು ಬಾಯಲ್ಲಿ ಹೇಳಲ್ಲ ಹಂಗಿದೆ ಹಿಂಗಿದೆ ನಿಮ್ಗೆ ಇಷ್ಟ ಆಗುತ್ತೆ ಅದು ನಾನು ಹೇಳೋಕ್ಕಾಗಲ್ಲ ಅದು ನೀವು ನನ್ನ ಆದ್ಯ ಸ್ಟುಡಿಯೋಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ ಅದಕ್ಕೆ ಹೋಗಿ ಟ್ರೈಲರ್ ಇದೆ ಎರಡು ಸಾಂಗ್ ಇದೆ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆದರೆ ಏನಾದರೂ ವಿಭಿನ್ನವಾಗಿದೆ ಅಂತ ಹೋದ್ರೆ ಅನ್ಸಿದ್ರೆ ಮಾತ್ರ ಹೋಗಿ ನೋಡಿ ಅದಾದಮೇಲೆ ನಿಮ್ಮ ಖುಷಿ ಆಯಿತು ಅಂತಂದರೆ ನಮಗೆ ಅದಕ್ಕಿಂತ ಇನ್ನೂ ದೊಡ್ಡ ಖುಷಿ ಆಗುತ್ತೆ ಇನ್ನೂ ಮುಂದಿನ ಕೆಲವು ಬೇರೆ ಸಿನಿಮಾಗಳು ಮಾಡಿ ನಿಮ್ಮನ್ನು ರನ್ಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಮಾತ್ರ ಹೇಳ್ಕೊತೀನಿ ಅಷ್ಟೇ ಥ್ಯಾಂಕ್ ಯು ಸೇರಿ ಒಂದು ತಂಡ ಕಟ್ಟಿ ತುಂಬ ಕಷ್ಟಪಟ್ಟು ಒಂದು ಮೂವಿ ಮಾಡಿದ್ದಾರೆ ಇವಾಗ ನಾರ್ಮಲಿ ವೀಕ್ಷಕರಿಗೆ ಒಂದು ಸಿನಿಮಾಗೆ ಹೋಗ್ಬೇಕು ಅಂತಂದರೆ ಯೋಚನೆ ಮಾಡ್ತಾರೆ ಹೊಸ ತಂಡನ ಹೀರೋ ಯಾರು ಹೀರೋಯಿನ್ ಯಾರು ಇದೆಲ್ಲ ಯೋಚನೆ ಮಾಡಿ ಹೋಗ್ತಾರೆ ಅದು ಸುಲಭ ಅದು ಗೊತ್ತು ಆದರೆ ನೀವು ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಬೇಕು ಇವಾಗ ಆಲ್ರೆಡಿ ನಮ್ಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಎಲ್ಲರ ಕಡೆಯಿಂದನೂ ಸೊ ನೀವು ಹೋಗಿ ನೋಡಿ ನೋಡಿ ಆಮೇಲೆ ಹೇಳಿ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ ಅಂತ ನನಗಂತೂ 100% ಗೊತ್ತು ಸೊ ನೀವೆಲ್ಲ ಹೋಗಿ ನೋಡಬೇಕು ಥಿಯೇಟರ್ಗೆ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಸರ್ ನೀವು
ಅದೇ ಸರ್ ಎಲ್ಲರ ಜಂಟಿಯಾಗಿ ಹೋಗಿ ನಮ್ಮ ಸಿನಿಮಾ ನೋಡಿ, ಹೊಸಬರ ಟೀಮ್ ಕಟ್ಕೊಂಡು ನಮ್ಮ ಡೈರೆಕ್ಟರ್ ಸಿನಿಮಾ ಮಾಡಿದ್ದಾರೆ. ಅಲ್ಲ ಒಂಟಿಗಳಿಗೂ ಇಷ್ಟ ಆಗುತ್ತೆ ಸಿನಿಮಾ, ಹೋಗಿ ನೋಡಿದ್ರೆ ಖಂಡಿತ ಇಷ್ಟ ಆಗುತ್ತೆ. ಕೆಲವು ಕಡೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಸರ್. ಕಾಲೇಜ್ ಹುಡುಗರಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದಾರೆ. ಡೈಲಾಗ್ಸ್ ಆಗಲಿ ಸಿನಿಮಾ ಕಾಮಿಡಿ ಹೋಗೋದಾಗಲಿ ಪ್ರತಿಯೊಬ್ಬರು ನೋಡ್ಬೋದು, ಫ್ಯಾಮಿಲಿ ಸಮೇತ ಹೋಗಿ ನೋಡ್ಬೋದು ಸಿನಿಮಾ, ಬರೀ ಕಾಲೇಜ್ ಹುಡುಗರು ಮಾತ್ರ ಅಲ್ಲ. ಹೋಗಿ ನೋಡಿದ್ರೆ ಖಂಡಿತ ಎಂಟರ್ಟೈನ್ ಮಾಡೇ ಮಾಡುತ್ತೆ. ಆಮೇಲೆ ಜೊತೆಗೆ ಎಷ್ಟೋ ಜನ ಅವ್ರು ನೋಡಿ ಫ್ರೆಂಡ್ಸ್ಗೂ ಹೇಳಿ ಮತ್ತೆ ಇನ್ನೂ ಜಾಸ್ತಿ ಆಗಿದೆ ಸರ್ ಈಗ ನೋಡ್ತಿರೋದು. ಹಂಗಾಗಿ ಪ್ರತಿಯೊಬ್ಬರು ಹೋಗಿ ನೋಡ್ಬೋದು, ಕರ್ನಾಟಕದ ಎಲ್ಲ ಜನತೆ ಹೋಗಿ ನೋಡಲಿ ಅಂತ ಕೇಳ್ಕೊತೀನಿ. ಸಿನಿಮಾ ರಿಲೀಸ್ ಆಗಿದೆ, ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ, ಈ ಒಂದು ರೆಸ್ಪಾನ್ಸು ಇನ್ನು ದೊಡ್ಡ ಮಟ್ಟಕ್ಕೆ ತಿರಲಿ, ಸಿನಿಮಾ ಇನ್ನೂ ದೊಡ್ಡ ಮಟ್ಟ ಯಶಸ್ಸಿ ಅಂತ ಕೇಳ್ಕೊತೀನಿ. ಸಿನಿಮಾ ಕಡೆಯಿಂದ ಒಳ್ಳೆ ಮೂರು ಜನಕ್ಕೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.